ಕೆಆರ್ಪೇಟೆ. ರೈತರ ಕೃಷಿ ಪಂಪ್ಸೆಟ್ಗೆ ದಿನಕ್ಕೆ 7 ಗಂಟೆಗಳ ಕಾಲ ಗುಣಮಟ್ಟದ ವಿದ್ಯುತ್ ಪೂರೈಕೆ ಮಾಡಬೇಕೆಂಬ ನಿಯಮವಿದ್ದರೂ 3 ಗಂಟೆಗಳ ಕಾಲ ವಿದ್ಯುತ್ ನೀಡುವ ಮೂಲಕ ರೈತರನ್ನು ವಂಚಿಸುತ್ತಿರುವ ಚೆಸ್ಕಾಂ ಅಧಿಕಾರಿಗಳ ವರ್ತನೆಯನ್ನು ಖಂಡಿಸಿ ಕೆಆರ್ಪೇಟೆ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಕೆಆರ್ಪೇಟೆ ಪಟ್ಟಣದ ಹೊಸ ಉಳಲು ರಸ್ತೆಯಲ್ಲಿರುವ ಹೊಸ ಕೆಇಬಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಕೆಆರ್ಪೇಟೆ ಚೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ ಎಷ್ಟು ಮಟ್ಟಿದೆ ಅಂದ್ರೆ, ಸರ್ಕಾರ ನಿಮ್ಮೆಲ್ಲರೂ ನೇಮಕಾತಿ ಮಾಡ್ಕೊಂಡಿರೋದು, ರೈತರು ಹಣದಲ್ಲಿ ನಿಮ್ಗೆ ಸಂಬಳ ಕೊಡ್ತಾ ಇರೋದು, ರೈತರಿಗೆ ಸಮರ್ಪಕವಾದಂತಹ ವಿದ್ಯುತ್ ಅನ್ನ ಸರಬರಾಜು ಮಾಡಿ ರೈತರಿಗೆ ಅವ್ರ ಸಂಕಷ್ಟದಲ್ಲಿ ಕೆಲಸ ಮಾಡ್ರಪ್ಪ ಅಂತ. ನಿಮ್ಗೆ ನಿಯಮ ಇದ್ರು ಕೂಡ ನಿರಂತರವಾಗಿ 7 ಗಂಟೆ ಪಂಪ್ ಸೆಟ್ಗಳಿಗೆ ನೀವು ಕೊಡ್ಬೇಕಂತ ಕೊಡ್ತಾ ಇರೋಕ್ಕೆ ಕಾರಣಗಳು ಏನು? ನಂಬರ್ ಒನ್, ನಿರಂತರವಾಗಿ 7 ಗಂಟೆ ಕರೆಂಟ್ ಕೊಡ್ಬೇಕು, ಕೊಡ್ತಾ ಇರೋ ಕಾರಣ ಏನು ಕೇಳಿದ್ರೆ ಬೇಸಿಕ್ ಕಾಸ್ಟ್ ಆಡೈತದೆ, ಲೋಡ್ ಶೆಡ್ಡಿಂಗ್ ಮತ್ತೊಂದು ಕಾರಣ ಹೇಳ್ತೀವಿ. ನಿಮ್ಮ ಬೆಂಗಳೂರಲ್ಲಿರೋ ಐಟಿ ಬಿಟಿ ಕಂಪ್ನಿಗಳೇ ಲೋಡ್ ಶೆಡ್ಡಿಂಗ್ ಅನ್ವಯಿಸಿದೀವ? ರೈತರು ಮಾತ್ರ ಬೆಳೆಗಳು ಮಾತ್ರ ಲೋಡ್ ಶೆಡ್ಡಿಂಗ್? ನಿಮ್ಮ ಯೋಗ್ಯತೆಗೆ ಸರ್ಕಾರ ನಡೆಸೋದಾಗಿರ್ಬೋದು, ಅಧಿಕಾರಗಳಾಗಿರ್ಬೋದು, ನಿಮ್ದೆಲ್ಲ ಹೆಂಗಿದೆ ಅಂದ್ರೆ ಎಲ್ಲ ಉತ್ತರ ಸಂತರ ಇದ್ರಿ. ನೀವು ಎಲ್ಲ ದೊಡ್ಕೊಂಡ್ರು, ನೀವು ನಮ್ಮ ಸರ್ಕಾರ ಇರತಕ್ಕಂತ ಎಲ್ಲ ಅಧಿಕಾರ ದೊಡ್ಕೊಂಡ್ರೆ ಪಟ್ಟಿಲ್ಲ ಇದ್ರಿ. ಯಾಕೆ ಅಂದ್ರೆ ಪ್ರತಿ ವರ್ಷ ಇದೇ ತರದಲ್ಲಿ ರೈತರು ಬಂದು ನಿಮ್ ಬಾಗಿಲ ಕುತ್ಕೋಬೇಕು, ಧರಣಿ ಮಾಡಬೇಕು, ಹೋರಾಟ ಮಾಡಬೇಕು. ಯಾಕೆ ಕರೆಂಟ್ ಕೇಳದೆ ನಮ್ ಕೆಲಸನ? ನಿಮ್ ಜವಾಬ್ದಾರಿ ಅಲ್ವಾ? ನಿಮ್ ಕರ್ತವ್ಯ ಅಲ್ವಾ? ಇವ್ಯಾರು ರೈತ ಮಕ್ಳೇ ಅಲ್ವಾ ನೀವ್ ಯಾರು? ಇಂಥ ಪರಿಸ್ಥಿತಿಲಿ ಕಷ್ಟಪಟ್ಟು ಸಾಲ ಸೂಲ ಮಾಡಿ ಬೆಳೆ ಮಾಡಿ ಒಂದ್ ವರ್ಷ ಎಲ್ಲ ಕಷ್ಟಪಟ್ಟು ಕಬ್ಬು ತೆಂಗು ಭತ್ತ ಏನೋ ಮಾಡಿರ್ತಾರೆ. ಈ ವಾರ ಈ ತಿಂಗಳು ಕಣ್ಣ ಮುಚ್ಚಲೆ ಆಡ್ತಲ್ಲಿ ಒಂದು ಬೆಳೆ ರಕ್ಷಣೆ ಮಾಡ್ಕೊಳಕ್ಕೆ ರೈತಕ್ಕೆ ಆಗೋದಿಲ್ಲ ಅಂದ್ರೆ ಸಾಯಿದ್ರೆ ಹಿಂಗೇ ಮಾಡ್ತಾರೆ ಸ್ವಾಮಿ? ನಿಮ್ಗೆಲ್ಲ ತಿಂಗಳು ಕರೆಕ್ಟ್ ಆಗಿ ಸಂಬಳ ಬರ್ತದೆ, ಎಸಿ ಮನೇಲಿ ಇರ್ತೀರಿ, ನಿಮ್ಗೇನು ಸಮಸ್ಯೆ ಇಲ್ಲ, ನಿಮ್ ಹೆಂಡತಿ ಮಕ್ಕಳು ನಿಮ್ಮೆಲ್ಲ ನೋಡ್ಕೊಳಕ್ಕೆ ನಾವು ಟ್ಯಾಕ್ಸ್ ಕಟ್ತೀವಿ, ಸಂಬಳ ತಗೋತೀರಿ, ನೆಮ್ಮದಿಯಾಗಿದ್ದೀರಿ. ನೀವು ರೈತರು ನಾವೇನ್ ಮಾಡೋದು? ನಾನಿವತ್ತು ಬೆಳೆದಿರೋ ಬೆಳೆ ಸಿಗ್ಬೇಕು ನನ್ನ ಕೈಗೆ ಅಂದ್ರೆ ಕರೆಂಟ್ ಬೇಕು, ನೀರ್ ಬೇಕು. ಬೆಳೆಗೆ ನೀರ್ ಹಾಯಿಸ್ತಿಲ್ಲ ಅಂದ್ರೆ ನನ್ನ ಬೆಳೆದಿರ್ತಕ್ಕಂಥ ಬೆಳೆ ಉಳ್ಬೋಯ್ತದೆ. ಬೆಳೆ ಉಳ್ಬೋದ್ ಮೇಲೆ ನಾನು ಮಾಡಿರೋ ಸಾಲ ಎತ್ತ ತೀರ್ಸನ, ಬ್ಯಾಂಕ್ ಅಲ್ಲಿ ಮಾಡಿರೋ ಲೋನ್ ಎತ್ತ ತೀರ್ಸನ, ವಿಧಿ ಇಲ್ಲ, ಮಾನ ಮರ್ಯಾದೆ ಗಳಿಸ್ತೀವಿ, ನೆಣೆ ಕಂಡು ಸಾಯ್ತೀವಿ. ನಿಮ್ ಸಂತೋಷನಾ ರೈತರು ಸಾಯೋದು? ರೈತರು ಪರವಾಗಿ ರೈತರು ಜೊತೆಲಿ ಮಾಡ್ಬೇಕಾದಂತ ಸಾಕಷ್ಟು ಇಲಾಖೆಗಳಲ್ಲಿ ನೀವು ಕೂಡ ಒಂದು, ನಿಮ್ಗೆ ಸಾಕಷ್ಟು ಜವಾಬ್ದಾರಿ ಇದೆ. ಯಾಕೆ ರೈತರಿಗೆ ನ್ಯಾಯ ಮಾಡ್ತಾ ಇದ್ರಿ? ರೈತರು ಯಾವುದೇ ಕೆಲಸಗಳು ನಿಮ್ಮ ಕಚೇರಿಲಿ ಪುಸ್ಕಟೆ ಆಗೋದಿಲ್ಲ. ಒಂದು ಡಿಸಿ ಸುಟ್ಟಿ ನಿಮ್ಮ ಹತ್ರ ಬಂದ್ರೆ ಅವನ ಹೆಣ ಸುತ್ತೀರಿ ನೀವು? ಯಾಕೆ ನೀವು ತೋರಣೆ ಅನುಸರಿಸ್ತಾ ಇದ್ದೀರಿ? ಒಂದ್ ಏನಾದ್ರು ಸಮಸ್ಯೆ ಆಯ್ತು ಅಮ್ಮ ಲೈಫ್ ಪ್ರಾಬ್ಲಮ್ ಅಂದ್ರೆ ರೈತ ಮಾಡ್ಬೇಕು. ಒಂದು ಡಿಸಿ ಎತ್ತಕ್ ರೈತ ಬೇಕು, ಇಳ್ಕೆ ರೈತ. ಯಾಕೆ ನಿಮ್ ಆಡ್ತಾಳು ಇವ? ನಿಮ್ಗೆ ಸಂಬಳ ಕೊಡೋದಿಲ್ವ? ಕೂಲಿ ಕೊಡ್ತಾರ ನಿಮ್ಗೆ? ಟಿಸಿ ಸುಟ್ಟೋದ್ಮೇಲೆ 48 ಗಂಟೆ ಸರ್ಕಾರ ನಿಯಮ ಅದಲ್ಲ, ಎಷ್ಟಿನ ಟಿಸಿ ಬದಲಾಯಿಸ್ತಾ ಇದ್ದೀರಿ? ಅವನು ಟ್ರಾನ್ಸ್ಪೋರ್ಟ್ ಆನ್ ಮಾಡ್ಬೇಕು, ಅಗಾರಾಟಿ ಅವನ ತಂದು ಕೊಡ್ಬೇಕು, ಎತ್ತಕ್ಕವನ ಬೇಕು, ಇಳ್ಕೋಕವನ ಬೇಕು, ಎಲ್ಲ ಕೆಲಸ ನಾವೇ ಮಾಡ್ಮೇಲೆ ನಿಮ್ಗೆ ಸಂಬಳ ಕೊಡ್ಬೇಕು, ನೀವೇ ಕೇಳ್ಬೇಕು ಅಧಿಕಾರಿಗಳು ಅಂತ ಹೇಳಿ ರಾಜೀನಾಮೆ ಕೊಟ್ಟೋಗಿ ಎಲ್ಲ ನಾವೇ ಮಾಡ್ಕೋತೀವಿ. 7 ಗಂಟೆ ಕರೆಂಟ್ ಕರೆಂಟ್ ಕೊಡಕ್ ಆಗಿಲ್ಲ ಅಂದ್ಮೇಲೆ ನೀವೇನ್ ಸ್ವಾಮಿ ಕೆಲಸ ಮಾಡ್ತಾ ಇರಿ ತಾಲೂಕಲ್ಲಿ? ಇವೆಲ್ಲ ರೈತರು ಮಕ್ಕಳೇ ತಾನೆ, ಒಟ್ಟ ಎಣ್ಣೆ ತಿಂತಾ ಇರ್ತಾನೆ. ಆ ಅನ್ನ ಬೆಳೆಗೆ ಇಷ್ಟೊಂದು ತೊಂದರೆ ಕೊಡ್ತಾ ಇದ್ರಿ ನೀವು ಅಂದ್ಮೇಲೆ ಒಂಚೂರು ಆತ್ಮಸಾಕ್ಷಿ ನೀವು ಕೂಡ ಯೋಚನೆ ಮಾಡಿ. ರೈತ ಇವತ್ತು ಯಾವ ಸಂಕಷ್ಟ ಇದ್ದಾನೆ? ಯಾಕೆ ರೈತರಿಗೆ ಅವರು ಕೂಡ ಈ ತರ ಅನ್ಯಾಯಗಳನ್ನ ಮಾಡ್ಕೊಂಡು ಬರ್ತೀವಿ? 7 ಗಂಟೆ ಕರೆಂಟ್ ಅನ್ನ ನೀವು ಸರ್ಕಾರ ನಿಯಮ ಇದ್ರು ಕೂಡ ಅದನ್ನ ನೀವು ಕೊಡಕ್ ಆಗ್ತಾರ ಅಂದ್ಮೇಲೆ ನಿಮ್ಮ ಆತ್ಮಸಾಕ್ಷಿ ನೀವು ಯೋಚನೆ ಮಾಡಿ ನಾವು ಸರಿಯಾಗಿ ಕೆಲಸ ಮಾಡ್ತಾ ಇದೀರ ಅಂತ. ಬರೋದು ಕುಂತ್ಕೊಳ್ಳೋದು ಮೀಟಿಂಗ್ ಮಾಡೋದು ಅಷ್ಟೇ ಅಲ್ಲ, ರೈತರ ಸಂಕಷ್ಟಗಳಿದ್ದೇವೆ, ರೈತರ ಸಮಸ್ಯೆಗಳಿದ್ದಾವೆ. ವರ್ಷಕ್ಕೆ ಎರಡು ಮೀಟಿಂಗ್ ಕರೀತೀರಿ, ಸಾರ್ವಜನಿಕ ಕುಂದುಕೊರತೆಗಳು ಕೇಳ್ತೀರಿ, ಯಾವ ಕುಂದುಕೊರತೆ ಇಲ್ಲಿಗಂತ ಬಗೆಹರಿಸಿದೇ ಇಲ್ಲ. ಇವತ್ತು ಕೂಡ ರೈತ ಪ್ರತಿಯೊಂದು ಕೂಡ ಸಮಸ್ಯೆಗಳು ಎದುರಿಸ್ತಾ ಇದ್ದಾನೆ. ಮುಂದಿನ ದಿನಗಳಲ್ಲಿ ಏನಾದ್ರು ರೈತನಿಗೆ ಅಧಿಕವಾಗಿ ಏನಾದ್ರು ನಷ್ಟ ಆಯ್ತು ಅಂದ್ರೆ ಖಂಡಿತವಾಗ್ಲೂ ಕೆಇಬಿ ಅಧಿಕಾರಿಗಳೇ ನೀವೇ ಜವಾಬ್ದಾರಾಗಿದ್ದೀರಿ. ಸಂಪೂರ್ಣ ಹೊಣೆ ನೀವೇ ಹೊರಬೇಕಾಗ್ತದೆ. ನನ್ನ ಬೆಳೆ ಲಾಸ್ ಆದ್ರೆ ಆ ನಷ್ಟವನ್ನ ಕಟ್ಕೊಡುವಂತ ಕೆಲಸ ನೀವೇ ಮಾಡ್ಬೇಕಾಗ್ತದೆ. ಇದು ಮುಂದಿನ ದಿನಗಳಲ್ಲಿ ಆಗ್ಬಾರ್ದು. ಸರ್ಕಾರದ ನಿಯಮ ಏನಿದೆ, ಒಬ್ಬ ರೈತನಿಗೆ 7 ಗಂಟೆ ನಿಯಮಿತವಾಗಿ ನೀವು ವಿದ್ಯುತ್ ಅನ್ನ ಪಂಪ್ಸೆಟ್ಗೆ ಸರಬರಾಜು ಮಾಡಬೇಕಂತ ನಿಯಮ ಇದೆ. ಅಷ್ಟನ್ನ ನೀವು ಪ್ರಾಮಾಣಿಕವಾಗಿ ಮಾಡಿ. ಮತ್ತೆ ಯಾವ್ದಾರ ಟಿಸಿ ಸುಟ್ರೆ ಬೇಸಿಗೆ ಕಾಲ ಒಂದ್ ದಿನ ಕೂಡ ಬೆಳೆಯುತ್ತದೆ ಅಂತ ಪರಿಸ್ಥಿತಿ ಇಲ್ಲ. ಜನ ಜಾನುವಾರಿಗೆ ಕುಡಿಯಕ್ ನೀರಿಲ್ಲ, ಇವತ್ತು ಕುಡಿಯಕ್ ನೀರಿಲ್ಲ ಅಂತ ಪರಿಸ್ಥಿತಿಯಲ್ಲಿ ರೈತರ ಜೀವನ ಜೊತೆ ಚೆಲ್ಲಾಟಾಡೋದನ್ನು ನಿಲ್ಲಿಸಿ. ಅಧಿಕಾರಿಗಳು ನಿಮ್ಮನ್ನು ನಷ್ಟ ಇದ್ದಾರೆ, ರೈತರ ಜೊತೆ ಅಸಭ್ಯ ವರ್ತನೆ ಮಾಡ್ತೀರಿ, ದುರಾಕಾರದಲ್ಲಿ ವರ್ತನೆ ಮಾಡ್ತೀರಿ, ಅವೆಲ್ಲವನ್ನು ಕೂಡ ಬಿಟ್ಟು ನೀವು ಕೂಡ ನೀವು ಕೂಡ ನಿಮ್ಮ ಲೈನ್ ಮ್ಯಾನ್ ಗಳಿದಾರಲ್ಲ ಅವ್ರನ್ನೇ ಮಾತಾಡ್ಸಕ್ಕಾಗೋದಿಲ್ಲ. ಕೆಲವೊಂದು ಸಮಸ್ಯೆ ಬಂದು ನೋಡ್ರಪ್ಪ ಲೈನ್ ಅಲ್ಲಿ ಅಂದ್ರೆ ನಿಮ್ ಲೈನ್ ಮ್ಯಾನ್ ಗಳು ಮಾತಾಡ್ಸಕ್ಕಾಗಿದ್ದಾರೆ ಅಂತ ಮಟ್ಟಕ್ಕೆ ಬಂದು ನಿಂತಿದ್ದೀವಿ.
ಏನಾರು ರೈತರು ಕೋಪಕ್ಕೆ ನೀವು ತುತ್ತಾಯ್ತು ಅಂದ್ರೆ ಖಂಡಿತವಾಗ್ಲೂ ನೀವು ಯಾರು ಕೂಡ ಇಲ್ಲಿ ಕೆಲಸ ಮಾಡಕ್ ಆಗೋದಿಲ್ಲ. ದಯಮಾಡಿ ನಿಮ್ಮಲ್ಲಿ ಮನವಿಯನ್ನು ಕೂಡ ಮಾಡ್ತಾ ಇದೀವಿ, ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಈ ತರದ ತಪ್ಪುಗಳು ಆಗದ ರೀತಿಯಲ್ಲಿ ಇದನ್ನ ಸರಿಪಡಿಸಬೇಕು. ಏನು ಸರ್ಕಾರದ ನಿಯಮ ಇದೆ ಅದು ಬದಲಾಗಿದ್ದಾಗಲೂ ಕೂಡ ನಿರಂತರವಾಗಿ ವಿದ್ಯುತ್ ಸರಬರಾಜು ಮಾಡಬೇಕು. ರೈತ ಏನೇ ಸಮಸ್ಯೆ ಅಂತ ಬಂದರೂ ಕೂಡ ಅದನ್ನ ಕುಣಿಸಿ ಮಾತಾಡಿ ಬಗೆಹರಿಸುವಂತ ಕೆಲಸವನ್ನ ನಮ್ಮ ಅಧಿಕಾರಿಗಳು ಮಾಡಬೇಕು. ಒಬ್ಬ ರೈತ ಬಂದವರಿಗೆ ನಿಮ್ಗೆ ಸಂಬಳ ಕೊಡೋ ತಿಳಿಯವನು ಅವ್ನು ಕುಣಿಸ್ಕೊಂಡೇ ಮಾತಾಡಬೇಕು. ಅವ್ನ ಕರ್ತನ ನೀವು ಕುಂತೆ ಕೇಳಬೇಕು. ಆ ತರ ನಿಯಮಗಳನ್ನ ಇಟ್ಕೊಂಡು ತಮ್ಮ ಇಲಾಖೆಯಲ್ಲಿ ಒಂದು ಜವಾಬ್ದಾರಿಯನ್ನು ವರ್ತಿಸಬೇಕಂತ ಈ ಮುಖಾಂತರ ನನ್ನ ಎಲ್ಲ ರೀತಿಯ ಬಂಧುಗಳ ಮುಖಾಂತರವಾಗಿ ರೈತರ ಮುಖಾಂತರವಾಗಿ ನನ್ನ ರಕ್ಷಣಾ ವೇದಿಕೆ ಮುಖಾಂತರವಾಗಿ ಕೇಳ್ತಾ ಇದ್ದೀನಿ. ನಿಮ್ಮ ಮನದಾಳದ ಗರಿ ಶ್ರೀಗರಿ ಶ್ರೀಗರಿ.